ಅಮೆರಿಕದಲ್ಲೇ ಹೆಚ್ ಒನ್ ಬಿ ವೈಸಾ ನವೀಕರಣ ಮೋದಿ ಬೈಡನ್ ನಡುವೆ ಮಹತ್ವದ ಮಾತುಕತೆ ಅಮೆರಿಕ ಪ್ರವಾಸದಲ್ಲಿ ಮೋದಿ ಐತಿಹಾಸಿಕ ಘೋಷಣೆ ಹೆಚ್ ಒನ್ ಬಿ ವೈಸಾ ಅಮೆರಿಕದಲ್ಲಿ ಕೆಲಸ ಮಾಡಬೇಕು ಅಂದರೆ ಯಾವುದೇ ರಾಷ್ಟ್ರದ ಪ್ರಜೆ ಆದರೂ ಕೂಡ ಈ ಹೆಚ್ ಒನ್ ಬಿ ವೈಸಾವನ್ನು ತೆಗೆದುಕೊಳ್ಬೇಕು ಅದಿದ್ದರೆ ಮಾತ್ರ ಅಮೆರಿಕದಲ್ಲಿ ಕೆಲಸ ಮಾಡೋಕೆ ಸಾಧ್ಯ ಈ ವೀಸಾವನ್ನು ಇಂತಿಷ್ಟು ವರ್ಷಗಳಿಗೆ ಅಂತ ಮಾತ್ರ ಕೊಡ್ತಾರೆ ಅದಾದ ಬಳಿಕ ವೀಸಾವನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕು ನವೀಕರಣ ಮಾಡ್ಕೊಳ್ಬೇಕು ಸೂಕ್ತ ದಾಖಲೆಯನ್ನು ನೀಡಿ ಸೂಕ್ತ ಕಾರಣಗಳನ್ನು ಕೊಟ್ಟು ಅದನ್ನು ನವೀಕರಣ ಮಾಡ್ಕೊಳ್ಬೇಕು ಒಂದು ವೇಳೆ ವೀಸಾ ರತ್ತ ಆದರೆ ಕೆಲಸನೂ ಬಿಡಬೇಕು ದೇಶನೂ ಬಿಡಬೇಕು ವಾಪಸ್ಸು ಅವ್ರವ್ರ ದೇಶಕ್ಕೆ ತೆರಳಬೇಕು ಸಾಕಷ್ಟು ರಾಷ್ಟ್ರಗಳಲ್ಲಿ ಭಾರತವು ಸೇರಿದಂತೆ ಹೆಚ್ ಒನ್ ಬಿ ವೀಸಾವನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಥವಾ ನವೀಕರಣ ಮಾಡ್ಕೋಬೇಕಂದ್ರೆ ಭಾರತಕ್ಕೆ ಬರಬೇಕಿತ್ತು ತುಂಬ ಕಷ್ಟ ಆಗ್ತಿತ್ತು ತುಂಬ ಗೊಂದಲ ಆಗ್ತಿತ್ತು ಸಾಕಷ್ಟು ಖರ್ಚಾಗ್ತಿತ್ತು ಇದರಿಂದಾಗಿ ಇದೀಗ ಮೋದಿ ಅಮೆರಿಕ ಪ್ರವಾಸದಲ್ಲಿ ಆಗಿರುವಂಥ ಉಭಯ ದೇಶಗಳ ನಡುವೆ ಏನೆಲ್ಲ ಒಪ್ಪಂದ ಆಯಿತು ಏನೆಲ್ಲ ಸಿಕ್ತು ಏನೆಲ್ಲ ಆಗುತ್ತೆ ರಕ್ಷಣಾ ಇಲಾಖೆಯಲ್ಲಿ ಏನು ಮಾಡಿದ್ರು ಅವೆಲ್ಲ ಜನಕ್ಕೆ ತಲುಪಲ್ಲ ಜನಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಅವರ ಅನಿವಾರ್ಯತೆ ಬಜೆಟ್ ಮಂಡಿಸಿದಾಗ ದೇಶಕ್ಕೆ ಆ ವಿಭಾಗಕ್ಕಷ್ಟು ಈ ವಿಭಾಗಕ್ಕಿಷ್ಟು ಅಂತ ಹೇಳ್ತಾರೆ ಜನಕ್ಕೆ ಅರ್ಥ ಆಗದೊಂದೆ ಬೇಳೆಕಾಡು ರೇಟ್ ಎಷ್ಟು ಸಾವಿರ ಇಲ್ವಾ ಎಣ್ಣೆ ರೇಟ್ ಎಷ್ಟು ಸಾವಿರ ಇಲ್ವಾ ಅಡುಗೆ ಸಿಲಿಂಡರ್ ಹೆಚ್ಚಾಗಿ ಅಷ್ಟು ಮಾತ್ರ ಬೇಕಾಗಿರೋದು ಅದೇ ರೀತಿಯಲ್ಲಿ ಹೆಚ್ ಒನ್ ಬಿ ವೀಸಾ ವಿಚಾರಕ್ಕೆ ಹೋಗೋದಾದರೆ ಖಂಡಿತವಾಗ್ಲೂ ಕೂಡ ಭಾರತೀಯರಿಗೆ ಈ ಬಾರಿಯ ಅಮೆರಿಕ ಪ್ರವಾಸದಲ್ಲಿ ಮೋದಿ ಬಂಪರ್ ಘೋಷಣೆಯನ್ನು ಕೊಟ್ಟಿದ್ದಾರೆ ವೀಸಾವನ್ನು ನವೀಕರಣ ಮಾಡೋದಕ್ಕಾಗಿ ಇನ್ಮೇಲೆ ಭಾರತಕ್ಕೆ ಬರೋ ಅವಶ್ಯಕತೆ ಇಲ್ಲ ಅಮೆರಿಕದಲ್ಲೇ ಭಾರತೀಯರು ತಮ್ಮ ವೀಸಾವನ್ನು ನವೀಕರಣ ಮಾಡಿಕೊಳ್ಬೋದು ಇದು ಈ ಬಾರಿಯ ಮೋದಿ ಪ್ರವಾಸದ ಮಹತ್ವದ ಮತ್ತು ಐತಿಹಾಸಿಕ ಘೋಷಣೆ ಎರಡು ಸಾವಿರದ ಇಪ್ಪತ್ತೆರಡರ ವಿಚಾರಕ್ಕೆ ಬರೋದಾದರೆ ಸುಮಾರು ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರಕ್ಕೂ ಅಧಿಕ ಜನ ಅಮೆರಿಕದಲ್ಲಿ ಹೆಚ್ ಒನ್ ಬಿ ವೀಸಾವನ್ನು ಬಳಸಿ ಕೆಲಸ ಇದ್ದಾರೆ ಇದರಲ್ಲಿ ಸುಮಾರು ಎಪ್ಪತ್ತ್ಮೂರರಷ್ಟು ಜನ ಅಂದರೆ ನೂರಕ್ಕೆ ಎಪ್ಪತ್ತ್ಮೂರು ಜನ ಭಾರತೀಯರೇ ಇದ್ದಾರೆ ಇಡೀ ವಿಶ್ವದಲ್ಲಿ ಅಮೇರಿಕಾದಲ್ಲಿ ಕೆಲಸಕ್ಕೆ ಅಂತ ಹೋಗಿರೋರು ಎಸ್ಪೆಷಲಿ ಹೆಚ್ ಒನ್ ಬಿ ವೀ ವೀಸಾವನ್ನು ಬಳಸೋರು ಭಾರತೀಯರೇ ಹೆಚ್ಚು ಹೀಗಾಗಿ ಇದು ಭಾರತೀಯರ ಪಾಲಿಗೆ ಅತಿ ದೊಡ್ಡ ಐತಿಹಾಸಿಕ ಘೋಷಣೆ ಈ ಹಿಂದೆ ವೀಸಾವನ್ನು ಏನೊಂದು ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಥವಾ ರಿನಿವಲ್ ಮಾಡಬೇಕು ಅಂತ ಅಂದರೆ ಅಮೆರಿಕಕ್ಕೆ ರಾಯಭಾರ ಕಚೇರಿ ಮುಂಬೈ ಕೋಲ್ಕತ್ತಾ ಚೆನ್ನೈ ಮತ್ತು ಹೈದರಾಬಾದ್ ಈ ನಾಲ್ಕು ಕಡೆ ಮಾತ್ರ ಆಗ್ತಿತ್ತು ಹೊಸ ಒಪ್ಪಂದದಂತೆ ಇದೀಗ ಅಮೆರಿಕದಲ್ಲೇ ಮಾಡ್ಕೊಳ್ಬೋದು ಪ್ರಧಾನಿ ನರೇಂದ್ರ ಮೋದಿಯವರು ಈ ವಿಚಾರವನ್ನು ಸಭೆಯಲ್ಲಿ ಹೇಳ್ತಾ ಇದ್ದಂತೆ ಲಕ್ಷಾಂತರ ಭಾರತೀಯರು ತುಂಬಾ ಖುಷಿಪಟ್ಟರು ಅದನ್ನು ಲೈವ್ ಆಗಿ ನೋಡ್ತಿದ್ರು ಒಂದಷ್ಟು ಜನ ಸಭೆಯಲ್ಲಿದ್ದರು ಎಲ್ಲರೂ ಕೂಡ ಎದ್ದು ನಿಂತು ಚಪ್ಪಾಳೆಯನ್ನು ತಟ್ಟಿದ್ರು ಆ ಚಪ್ಪಾಳೆ ಮುಗಿಲು ಮುಟ್ತು ಅಂತ ಹೇಳಬೇಕು ಯಾಕಂದರೆ ಭಾರತ ಮತ್ತು ಅಮೇರಿಕ ನಡುವಣ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿದೆ ವಿಶ್ವದ ಹಿರಿಯಣ್ಣ ಇದೀಗ ವಿಶ್ವ ಗುರುವಿಗೆ ಕೊಡ್ತಿರುವಂಥ ಮನ್ನಡೆ ಹೆಚ್ಚಾಗಿದೆ ಹೀಗಾಗಿ ಮೋದಿ ಮಾತನ್ನು ವಿಶ್ವದ ಹಿರಿಯಣ್ಣ ಅಮೇರಿಕ ಕೂಡ ಕೇಳಲೇಬೇಕು ಭಾರತ ಸರ್ಕಾರ ಅಮೆರಿಕದ ಸಿಯಾಟಲ್ನಲ್ಲಿ ಇದಕ್ಕಾಗಿ ತನ್ನದೇ ಆದ ಒಂದು ಪ್ರತ್ಯೇಕ ಕಚೇರಿಯನ್ನು ಆರಂಭಿಸುತ್ತೆ ಶೀಘ್ರದಲ್ಲೇ ಅಲ್ಲದೆ ಇನ್ನೂ ಎರಡು ಮೂರು ಸಿಟಿಯಲ್ಲಿ ಮೇಲಿಂದ ಮೇಲೆ ಹಂತ ಹಂತವಾಗಿ ಈ ವೀಸಾ ನವೀಕರಣ ಕಚೇರಿಯನ್ನು ಆರಂಭಿಸುತ್ತೆ ಈ ಹೆಚ್ ಒನ್ ಬಿ ವೀಸಾ ವಿಚಾರದಲ್ಲಿ ಎಷ್ಟೋ ಜನರುಗಳು ರಿನಿವಲ್ ಮಾಡಿಸೋಕ್ಕೋಸ್ಕರ ಗೊಂದಲ ಮಾಡ್ಕೋಬೇಕು ಭಾರತಕ್ಕೆ ಬರಬೇಕು ಮತ್ತು ಅಲ್ಲಿ ಅಪ್ಲೈ ಮಾಡಬೇಕು ಕಾಯಬೇಕು ಇರೋದು ನಾಲ್ಕೇ ಸಿಟಿಗಳಲ್ಲಾಗಿತ್ತು ಆ ಸಿಟಿಗಳಲ್ಲಿ ಕಾಯಬೇಕು ತುಂಬಾ ಗೊಂದಲಗಳಲ್ಲಿರ್ತಿದ್ರು ಇದೀಗ ಅಮೇರಿಕಾ ಮತ್ತು ಭಾರತದ ನಡುವಿನ ಬಾಂಧವ್ಯ ವೃದ್ಧಿಗೆ ಈ ಒಂದು ಹೊಸ ಕಚೇರಿ ವೀಸಾ ನವೀಕರಣ ಕಚೇರಿ ಅಮೆರಿಕದ ಸಿಯಾಟಲ್ನಲ್ಲಿ ಆಗ್ತಿರೋದು ಭಾರತೀಯರ ಪಾರಿಗೆ ಐತಿಹಾಸಿಕ ಕ್ಷಣ ಅಂತಲೇ ಹೇಳ್ಬೋದು ವೀಕ್ಷಕರೇ ಭಾರತೀಯರಿಗೆ ಅಮೆರಿಕದಲ್ಲಿ ಮೋದಿ ಪ್ರಧಾನಿಯಾದ ಬಳಿಕ ಹೆಚ್ಚಿನ ಬೆಲೆ ಸಿಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು